ತುಂಬಾ ಇಷ್ಟ ಅಂತ ನನಗೆ ಗೊತ್ತು ಬಟ್ ಇವಾಗ ಯಾಕೆ ಈ ಹಾಡು ಮ್ಯಾಮ್ ನಿಮ್ಮ ಅಮ್ಮ ಅಂದ್ರೆ ನಿಮಗೂ ಇಷ್ಟ ಅಲ್ವಾ ನನಗೆ ಪ್ರಾಣ ಮ್ಯಾಮ್ ದಟ್ಸ್ ಸೋ ಗ್ರೇಟ್ ಯಾರಿಗೆ ಅಮ್ಮ ಅಂದ್ರೆ ಇಷ್ಟ ಇಲ್ಲ ಹೇಳ್ರಿ ಆದ್ರೆ ಚಿಕ್ಕ ವಯಸ್ಸಲ್ಲಿ ನಮ್ಮನ್ನ ಎಷ್ಟು ಏನು ಬೇಕೋ ಎಲ್ಲ ಮಾಡಿ ಅವರು ಎಲ್ಲ ಸೇವೆಗಳನ್ನು ಮಾಡಿ ದೊಡ್ಡವರು ಆಗ್ತಾ ಆಗ್ತಾ ನಾವೆಲ್ಲ ಏನು ಮಾಡ್ತೀವಿ ನಾವು ಅಂದ್ರೆ ಈ ಸಮಾಜ ಏನು ಮಾಡುತ್ತೆ ಅವರನ್ನ ತಕೊಂಡು ಹೋಗಿ ವೃದ್ಧಾಶ್ರಮಕ್ಕೆ ಬಿಡ್ತಾರೆ ಇಲ್ಲ ಅಂತಂದ್ರೆ ಅವರಿಗೆ ಬೆಲೆನೇ ಕಟ್ಟೋದಿಲ್ಲ ಅವರ ಕೆರಿಯರ್ ಓದು ಅಂತ ಹೇಳಿ ಅವರನ್ನ ದೂರ ಮಾಡ್ಕೊಳ್ತಾರೆ ಏನು ಮ್ಯಾಮ್ ದುಡ್ಡು ಕೊಟ್ರೆ ಅಮ್ಮ ಸಿಗ್ತಾರಾ ಮ್ಯಾಮ್ ಸಿಗಲ್ಲ ಮ್ಯಾಮ್ ಆದ್ರೆ ಎಲ್ಲರೂ ಹಾಗೆ ಇರಲ್ಲ ಬಟ್ ಕೆಲವೊಂದು ಕುಟುಂಬದಲ್ಲಿ ಈ ತರ ನೋಡ್ತೀವಿ ಮ್ಯಾಮ್ ಸೋ ದುಡ್ಡು ಕೊಟ್ರೆ ಏನು ಬೇಕಾದರೂ ಸಿಗುತ್ತೆ ಅಮ್ಮ ಸಿಗ್ತಾರಾ ಸಿಗಲ್ಲ ಅಮ್ಮ ಸಿಗ್ತಾರಾ ಸಿಗಲ್ಲ ಸೋ ಇವಾಗ ಈ ಒಂದು ತುಳುಕನ ಒಂದು ನಾಟಕದ ಮೂಲಕ ನಾವೆಲ್ಲರೂ ನೋಡೋಣ ಸೋ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಟು ವೆಲ್ಕಮ್ ಅವರ್ ಅಮ್ಮ ಡ್ರಾಮಾ ಟೀಮ್ ಜೊತೆನೂ ಜಗಳ ಆಡ್ಬಾರ್ದು ನಿನ್ನ ಬಂಗಾರ ಅಲ್ವಾ ಆಯ್ತು ಅಮ್ಮ ಯಾರ ಜೊತೆನೂ ಜಗಳ ಆಡಲ್ಲ ಬಾಯಿ ಅಮ್ಮ ಅಯ್ಯೋ ಟೈಮ್ ಆಗೋಯ್ತು ಬುದ್ಧರೋ ಏನಂತಾರೋ ಏನು ಏನಾರ ಆಗ್ಲಿ ನನ್ನ ಮಗನ್ನ ಚೆನ್ನಾಗಿ ಓದಿಸ್ಬೇಕು ಅವನ್ ಕೇಳಿದ್ನೆಲ್ಲ ಕೊಡಿಸ್ಬೇಕು ಅವನೇನು ಪ್ರಪಂಚ ನನ್ ಮಗನ್ಗೆ ಏನಾಗಿದೆ ಸಮಾಧಾನ ಮಾಡ್ಕೊಳ್ಳಿ ಅಮ್ಮ ಸಮಾಧಾನ ಮಾಡಿ ಮೈದಾನದಲ್ಲಿ ಆಟ ಆಡ್ಬೇಕಾದ್ರೆ ನಿಮ್ಮ ಮಗನ ಕಣ್ಗೆ ಗಾಯ ಆಗಿದೆ ಮೇಸ್ಟ್ರೇ ಇಲ್ಲಿ ಮಗುವಿನ ತಾಯಿ ಯಾರು ಇವರೇ ಆ ಮಗುವಿನ ತಾಯಿ ಓ ನೀವೇನಾ ಬನ್ನಿ ಡಾಕ್ಟರ್ ಕರೀತಾ ಇದ್ದಾರೆ ಈ ಮಗು ನಿಂದನಮ್ಮ ಹೌದು ಡಾಕ್ಟ್ರೇ ನೋಡಮ್ಮ ನಿಮ್ ಮಗುಂದ ಅನ್ಕೊಂಡು ಹೋಗ್ಬಿಟ್ಟಿದೆ ಅದ್ರಿಂದ ಸಾವಿರಗೂ ಒಕ್ಕಣನಾಗಿ ಉಳಿತಾನಮ್ಮ ಒಕ್ಕಲ್ಲೇ ಅಯ್ಯೋ ದೇವ್ರೇ ನನ್ ಕಂದ ಏನ್ ತಪ್ಪು ಮಾಡಿದ್ದ ಅಂತ ಅವನಿಗೆ ಈ ಶಿಕ್ಷೆ ಬೇಡ ಡಾಕ್ಟ್ರೆ ಬೇಡ ನನ್ ಮಗ ಹಾಗ್ ಬದುಕ್ಬಾರ್ದು ಹೇಗಾದ್ರೂ ಮಾಡಿ ನನ್ ಮಗನ್ಗೆ ಕಂಡರ ಹಾಗ್ ಮಾಡಿ ಡಾಕ್ಟ್ರೆ ಕಂಡರ ಹಾಗ್ ಮಾಡಿ ಹೇಳು ತಾಯಿ ಹೇಳು ಸಮಾಧಾನ ಮಾಡಿಕೋ ನೋಡು ಇದಕ್ಕೆ ಸಾವಿರಾರು ರೂಪಾಯಿ ಖರ್ಚಾಗುತ್ತೆ ಅಷ್ಟೇ ಅಲ್ಲ ಕಣ್ಣು ದಾನ ಮಾಡುವವರು ಬೇಕು ಏನು ಸಾವಿರಾರು ರೂಪಾಯ ಹೌದಮ್ಮ ಸಾವಿರಾರು ರೂಪಾಯಿ ಹಾಗೆಯೇ ಕಣ್ಣು ದಾನ ಮಾಡುವವರು ಬೇಕು ಅಂದ್ರೆ ಬೇರೆಯವರ ಕಣ್ಣಿಟ್ಟರೆ ಸರಿಯಾಗಬಹುದಮ್ಮ ಬೇರೆಯವರ ಕಣ್ಬೇಕೆ ಏನಪ್ಪ ಮಾಡೋದು ದೇವ್ರೆ ನಂಗೆ ಯಾರು ಸಹಾಯ ಮಾಡ್ತಾರೆ ಸರಿ ಹೇಗಾದ್ರೂ ಆಗ್ಲಿ ಭಿಕ್ಷೆ ಬೇಡಿ ಸಾಲ ಮಾಡಿ ನನ್ ಮಗನ್ಗೆ ಕಂಡರ ಹಾಗೆ ಮಾಡ್ತೀನಿ ದೇವ್ರೆ ನೀನೇ ದಾರಿ ತೋರ್ಸಪ್ಪ ಅಯ್ಯ ಸ್ವಾಮಿ ನನ್ ಮಗ ಆಸ್ಪತ್ರೆಯಲ್ಲಿ ಕಣ್ಬೇನೆಯಿಂದ ನರಳುತ್ತಿದ್ದಾನೆ ಅವನ ಆಪರೇಷನ್ಗೆ ಸಾವಿರಾರು ರೂಪಾಯಿ ಬೇಕು ಅಂತ ಡಾಕ್ಟ್ರು ಹೇಳವ್ರೆ ನಿಮ್ ಕೈಲಾದಷ್ಟು ಹಣ ಸಹಾಯ ಮಾಡಿ ಸ್ವಾಮಿ ನೋಡಮ್ಮ ನನ್ನ ಹತ್ರ ಅಷ್ಟೊಂದು ಹಣ ಇಲ್ಲ ನನ್ನಲ್ಲಿರೋ ಅಷ್ಟು ಕೊಡ್ತೀನಿ ಆದಷ್ಟು ಬೇಗ ನಿನ್ ಮಗನ ಕಣ್ಣು ಸರಿ ಹೋಗಲಿ ಬೇರೆಯವ್ರ ಹತ್ರ ಕೇಳು ದೇವ್ರು ನಿನ್ನ ಚೆನ್ನಾಗಿಟ್ಟಿಲ್ಲಪ್ಪ ಡಾಕ್ಟ್ರೇ ಡಾಕ್ಟ್ರೇ
ತಗೊಳ್ಳಿ ಅಣ್ಣ, ನನ್ನ ಮಗನ್ಗೆ ಕಂಡರಾಗ ಮಾಡಿ, ನನ್ನ ಕಣ್ಣೇ ತಗೊಳ್ಳಿ ಡಾಕ್ಟ್ರೆ. ಆಯ್ತಮ್ಮ, ನನ್ನ ಕೈಲಾದದನ್ನ ಮಾಡ್ತೀನಿ. ನರ್ಸ್ ನರ್ಸ್. ಎಸ್ ಡಾಕ್ಟರ್. ಆ ಮಗುವಿನ ಆಪರೇಷನ್ಗೆ ಬೇಕಾದ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ. ಓಕೆ ಡಾಕ್ಟರ್. ಮಗ ಹುಷಾರು, ಜೋಪಾನ ಹೋಗ್ಬ ಮಗ. ಸರಿ ಅಮ್ಮ. ಏನ ರಾಮು, ನಿಮ್ಮ ಅಮ್ಮ ಕುರುಡೇನೇನು? ಅಯ್ಯಪ್ಪ, ನನ್ನಿಂದ ನೋಡಕ್ಕೆ ಆಗಲ್ಲ. ಏನ್ ನೋಡ್ರು ರಾಮು, ನಮ್ಮ ಹೆಂಗವ್ರೆ? ಛೆ, ನನ್ನಮ್ಮನಿಂದ ನಂಗೆ ನೆಮ್ಮದಿನೇ ಇಲ್ಲ. ದಿನ ನನ್ನ ಫ್ರೆಂಡ್ಸ್ ನಿಮ್ಮಮ್ಮ ಕುರುಡಿ ಕುರುಡಿ ಅಂತ ಅಣಗಿಸ್ತಾರೆ. ದಿನ ಇದೇ ಆಯ್ತು. ಇದನ್ನೆಲ್ಲ ನಾನು ಇನ್ನ ಎಷ್ಟ್ ದಿನ ಅಂತ ಕೇಳ್ಬೇಕು? ಇವತ್ತಿಂದ ನಾನು ನಮ್ಮ ಅಮ್ಮನ ಜೊತೆ ಮಾತಾಡಬಾರ್ದು. ಎರಡು ವಾರದಿಂದ ನನ್ನ ಜೊತೆ ನೀನ್ ಮಾತಾಡ್ತಾನೆ ಇಲ್ಲ, ನನ್ ಮುಖಾನೂ ನೋಡ್ತಾ ಇಲ್ಲ. ಮಗ ಯಾಕಪ್ಪ, ನನ್ ಮೇಲೆ ಕೋಪ ನಾ ನಿಂಗೆ? ಅಮ್ಮ ನೀನು ಕುರುಡಿ, ಒಕ್ಕಣ್ಣೆ ನಿನ್ನ ಮುಖ ಅಸಹ್ಯವಾಗಿದೆ. ನೀನು ನನ್ನ ಜೊತೆ ಶಾಲೆಗೆ ಬಂದರೆ ಎಲ್ಲರೂ ನನ್ನನ್ನು ಅಪಹಾಸ್ಯ ಮಾಡುತ್ತಾರೆ. ನೀನು ನನ್ನ ಜೊತೆ ಇರಬೇಡ, ಬೇರೆ ಎಲ್ಲಿಗಾದರೂ ಹೊರಟು ಹೋಗು. ನಾನ್ ನಿನ್ನಿಂದ ದೂರ ಆದ್ರೆ ನಿನ್ನ ಯಾರು ನೋಡ್ಕೋತಾರೆ ಮಗ? ನನಗೆ ಜವಾಹರ್ ನವೋದಯ ಶಾಲೆಯಲ್ಲಿ ಸೀಟು ಸಿಕ್ಕಿದೆ. ಅಲ್ಲಿ ಊಟ ತಿಂಡಿ ಪುಸ್ತಕ ಶಿಕ್ಷಣ ಎಲ್ಲವೂ ಉಚಿತ. ಅದಲ್ಲದೆ ವರ್ಷಕ್ಕೆ ಒಂದೇ ಬಾರಿ ಮನೆಗೆ ಬರುವುದು. ಇನ್ನ ಮುಂದೆ ನೀನು ನನ್ನನ್ನು ಹುಡ್ಕೊಂಡು ಬರಬೇಡ. ಸರಿ ಅಮ್ಮ, ನಾನು ಹೊರಡ್ತೀನಿ. ಅಮ್ಮ ಅಮ್ಮ. ಮಗ ಬಂದ್ಯಾಪ್ಪ, ಹೇಗಿದ್ದೀಯೋ? ಚೆನ್ನಾಗಿದ್ಯಾ? ಎಷ್ಟು ದಿನಗಳಾಯ್ತು ಮಗ ನೋಡಿ. ಅಮ್ಮ ನಾನು ಓದೆಲ್ಲ ಮುಗೀತು, ಈಗ ನನಗೆ ಡೆಲ್ಲಿ ಕೆಲಸ ಸಿಕ್ಕಿದೆ. ಹೌದಾ ಮಗ? ಹೌದಮ್ಮ, ಆದ್ರೆ ನಾನು ಇವತ್ತೇ ಹೋಗ್ಬೇಕು, ನಿನಗೆ ಹೇಳಿ ಹೋಗೋಣ ಅಂತ ಬಂದೆ. ಆದ್ರೆ ನಿನ್ನ ಕರ್ಕೊಂಡು ಹೋಗಕ್ಕೆ ಆಗಲ್ಲ ಅಮ್ಮ, ಅಲ್ಲಿ ಹೋದ್ಮೇಲೆ ನೋಡ್ಕೊಂಡು ನಿನ್ನ ಕರ್ಕೊಂಡು ಹೋಗ್ತೀನಿ. ಆಯ್ತು ಮಗ, ಹಾಗೆ ಮಾಡು. ಸರಿ ಅಮ್ಮ, ನಾನು ಹೋಗ್ತೀನಿ. ಹೋಗ್ತೀನಿ ಅನ್ಬಾರ್ದು ಮಗ, ಹೋಗಿ ಬರ್ತೀನಿ ಅನ್ಬೇಕು. ಆಯ್ತಾ? ಹುಷಾರು ಮಗ, ಜೋಪಾನ. ಇಷ್ಟು ದೊಡ್ಡ ಊರ್ನಾಗ ಹೆಂಗಪ್ಪ ನನ್ ಮಗನ್ ಹುಡ್ಕೋದು? ಯಾರನ್ ಕೇಳೋದು? ನೋಡಪ್ಪ, ಇದು ಚೀಟಿಯಾಗಿರೋದು ಎಲ್ಲಿ ಬರ್ತದೆ ಅಂತ ಸ್ವಲ್ಪ ಹೇಳಪ್ಪ. ಓ ಬುಡ್ಡಿ, ಮುಜಕ್ಕೂ ಪತನ. ನೋಡಪ್ಪ, ಇದು ಚೀಟಿಯಾಗಿರೋದು ಎಲ್ಲಿ ಬರ್ತದೆ ಅಂತ ಸ್ವಲ್ಪ ಹೇಳಪ್ಪ. ಓ ಈ ಅಡ್ರೆಸ್ ಬಮ್ಮ ತೋರಿಸ್ತೀನಿ. ಓ ಅಮ್ಮ, ಈಗ್ಯಾಕ್ ಬಂದು? ಅವ್ಳ ಮುಖ ನೋಡಕ್ಕಾಗಲ್ಲ ಅಂತ ಬೆಂಗಳೂರಿಂದ ಡೆಲ್ಲಿಗೆ ಬಂದು ಇಲ್ಲಿವರೆಗೂ ಹುಡ್ಕೊಂಡ್ ಬಂದಾಳೆ. ಹೀರೋ ಮಾಡ್ತೀನಿ. ಮಕ್ಕಳ, ಯಾರೋ ಭಿಕ್ಷುಕಿ ಬಂದಿದ್ದಾಳೆ, ನೀವು ಒಳಗಡೆನೆ ಇರಿ, ಯಾರು ಹೊರಗ್ ಬರಬೇಡಿ. ಅದೇನಂತ ನಾನು ನೋಡ್ಕೊ ಬರ್ತೀನಿ. ರಾಮು ಮಗ, ಚೆನ್ನಾಗಿದ್ದೀಯಪ್ಪ. ಏಯ್ ಮುತ್ಕಿ, ನೀನ್ ಯಾಕೆ ಇಲ್ಲಿಗೆ ಬಂದೆ? ಯಾರು ನಿನ್ನ ಒಳಗಡೆ ಬಿಟ್ಟಿದ್ದು? ನಿನ್ನ ಅಸಹ್ಯವಾದ ಮುಖ ನೋಡಿದ್ರೆ ಮಕ್ಕಳು ಹೆದರ್ಕೋತಾರೆ. ತೊಲಗಾಚೆ, ನೀನೇ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಾನ್ ಕತ್ತಿರದಾಚೆ ತಳ್ಬಿಡ್ತೀನಿ. ಮಗ ತಪ್ಪಾಯ್ತಪ್ಪ, ನಿನ್ನ ನೋಡ್ಬೇಕು ಅಂತ ತುಂಬಾ ಆಸೆ ಆಯ್ತು ಕಣ, ಅದಕ್ಕೆ ಹೆಂಗೋ ನಿನ್ನ ಅಡ್ರೆಸ್ ಹುಡ್ಕೊಂಡ್ ಬಂದ್ಬಿಟ್ಟೆ. ತಾಯಿ ಕಳ್ಳಲ್ಲಪ್ಪ, ನೀವು ಚೆನ್ನಾಗಿರು, ನಾನೇ ಹೋಗ್ತೀನಿ, ನಾನೇ ಹೋಗ್ತೀನಿ. ತೊಲಗಾಚೆ. ರಾಣಿ, ನನಗೆ ಬೆಂಗಳೂರಲ್ಲಿ ಒಂದು ವಾರದ ಮಟ್ಟಿಗೆ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಹೆಂಗೋ ಬಂದ ಕೆಲಸ ಎಲ್ಲ ಮುಗೀತು, ಇಷ್ಟು ದೂರ ಬಂದಿದ್ದೀನಿ, ಮನೆಗೆ ಹೋಗಿ ಒಂದ್ಸರಿ ನೋಡ್ಕೊಂಡು ಬರೋಣ. ಓ ಇದೇ ಮನೆ ಅಲ್ವಾ, ಮರ್ತೇ ಹೋಗ್ಬಿಟ್ಟಿತ್ತು. ಅಮ್ಮ ಅಮ್ಮ. ಇವನು ನಮ್ಮ ರಾಮು ಅಲ್ವಾ? ಇರು, ಹೋಗಿ ಮಾತಾಡೋಣ. ರಾಮು ಯಾವಾಗ ಬಂದಪ್ಪ? ಎಷ್ಟು ದಿನ ಆಯ್ತು ನಿನ್ನನ್ನು ನೋಡಿ? ಹೌದು ಶಮನ, ಇಲ್ಲ ನಮ್ಮ ಇದ್ರಲ್ಲ, ಅವರಲ್ಲಿ. ಓ ರಾಮು, ಒಂದು ವಾರಕ್ಕೆ ಮುಂಚೆ ಅವಳು ತೀರಲ್ಲಪ್ಪ, ಸಾಯೋಕ್ಕೂ ಮುಂಚೆ ನಿನ್ನನ್ನು ನೋಡಬೇಕು ಅಂತ ತುಂಬಾ ಆಸೆ ಪಡ್ತಿದ್ಲು, ಆದ್ರೆ ನೀನ್ ಬರ್ಲೇ ಇಲ್ಲ. ಪಾಪದೋಳು ಜೀವನದಲ್ಲಿ ತುಂಬಾ ನೊಂದಿದ್ಲು. ಹಾ, ಅವಳು ಸಾಯೋಕ್ಕೂ ಮುಂಚೆ ನೀನು ಬಂದ್ಮೇಲೆ ಕಾಗದ ಕೊಡು ಅಂತ ನನ್ಗೆ ಕೊಟ್ಟವಳೆ,
ಇರು, ಅದು ಮನೆಯಲ್ಲಿದೆ, ತರ್ತೀನಿ. ಮಗ, ಎಂದಾದ್ರೂ ಒಂದಿನ ನಿನಗ್ ನನ್ ನೆನ್ಪಾಗತ್ತೆ, ನೀನ್ ನನ್ ಹುಡ್ಕೊಂಡ್ ಬಂದೇ ಬರ್ತೀಯ ಅನ್ನೋ ಆಸೆಯಿಂದ ಈ ಪತ್ರ ಬರೀತಿದ್ದೀನಿ. ಕಂದ, ಕಡೆಗೂ ನಿನ್ನ ನೋಡ್ದೇ ಶಿವನ್ ಪಾದ ಸೇರ್ತಾ ಇದ್ದೀನಿ. ಕ್ಷಮಿಸ್ಬಿಡು ಚಿನ್ನ, ನಿಂಗೆ ಗೊತ್ತಿದೆಯಲ್ಲ ನೀನಿಲ್ದೆ ನನ್ಗೆ ಇನ್ನೊಂದ್ ಜಗತ್ತೇ ಇರ್ಲಿಲ್ಲ. ನನ್ನ ನೆರಳು, ನನ್ನ ಉಸಿರು, ನನ್ನದೆಯ ಹಾಡು ಎಲ್ಲವೂ ನೀನೇ ಆಗಿದ್ದೆ. ಆಗಿದ್ರು ನನ್ನ ಕುರುಳು ತರದ ನೆಪ ಹೇಳಿ ನೀನು ಬೇರೆಯಾಗ್ಬಿಟ್ಟೆ. ದೆಹಲಿಗೆ ಹೋದೆ, ಅಷ್ಟೆತ್ತರ ಬೆಳೆದೆ, ಮದುವೆಯಾದೆ, ನನ್ನನ್ನು ನೀನು ಮರ್ತೇ ಬಿಟ್ಟೆ. ಆದ್ರೆ ನಾನು ದಿನ ದಿನವೂ ನನ್ನ ನೆನಪಿನಲ್ಲೇ ಬದುಕಿದೆ ಮಗ. ಒಂದು ಸತ್ಯ ಹೇಳ ಕಂದ, ಒಂದನೇ ಕ್ಲಾಸಲ್ಲಿದ್ದಾಗ ನಿನ್ನ ಒಂದು ಕಣ್ಣೇ ಹೋಗಿತ್ತು. ನೋಡಮ್ಮ, ಒಂದು ಕಣ್ಣು ಹೋಗಿಬಿಟ್ಟಿದೆ. ಹಾಗಾಗಿ ಮುಂದೆ ಸಾಯೋ ತನಕ ನಿನ್ನ ಮಗ ಒಕ್ಕಣ್ಣನವ ಆಗಿರ್ತಾನೆ ಅಂದಿದ್ರು ಡಾಕ್ಟ್ರು. ನಾನು ಡಾಕ್ಟ್ರಿಗೆ ಕೈ ಮುಗ್ದೆ, ಕಾಲ್ ಹಿಡ್ದೆ, ಗೋಳಾಡ್ದೆ, ಬೇಡ್ಕೊಂಡೆ. ಹತ್ತಾರು ಮನೇಲಿ ಸಾಲ ತಂದು, ಈ ದುಡ್ಡು ತಗೊಳ್ಳಿ ಡಾಕ್ಟ್ರೆ, ನನ್ನ ಒಂದು ಕಣ್ಣನ್ನೇ ತೆಗೆದು ನನ್ನ ಮಗುಗೆ ಜೋಡಿಸಿ, ನಾನು ಇವತ್ತು ನಾಳೆಯೋ ಸಾಯುವ ಹೆಂಗಸು, ನನಗೆ ಒಂದೇ ಕಣ್ಣಿದ್ರೂ ಸಾಕು ಅಂದೆ. ಡಾಕ್ಟ್ರು ಹಾಗೆಯೇ ಮಾಡಿದ್ರು. ಸಾಯೋವರೆಗೂ ಈ ವಿಷಯ ನಿನಗೆ ಹೇಳಬಾರದು ಅಂತ ನನಗೆ ಆಸೆ ಇತ್ತು, ಹಾಗೆಯೇ ಬದುಕಿದೆ. ಈಗ ಸತ್ತ ನಂತರ ಹೇಳ್ತಾ ಇದ್ದೀನಿ ಕಂದ. ಒಂದ್ಸಲ, ಒಂದೇ ಒಂದ್ಸಲ ನನ್ನನ್ನು ಅಮ್ಮ ಎಂದು ಕರಿಯಪ್ಪ, ಹಾಗಂತ ಕರ್ಸ್ಕೋಬೇಕು ಅನ್ನೋದೇ ನನ್ನ ಕೊನೆಯ ಆಸೆ ಮಗನೆ. ಅಮ್ಮ ಅಂತ ಕರಿಯಪ್ಪ, ಅಮ್ಮ ಅಂತ ಕರಿಯೋ. ಅಮ್ಮ, ಅಯ್ಯೋ ಅಮ್ಮ, ನಾನು ಎಂತ ತಪ್ಪು ಮಾಡ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡಮ್ಮ, ನನ್ನ ಕ್ಷಮಿಸ್ಬಿಡಮ್ಮ. ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ ಜಗದಲ್ಲಿ ಕಾಣ, ಹಡೆದ ಕಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇನು. ದುಡ್ಡು ಕೊಟ್ಟರೆ ಬೇಕಾದ್ರೂ ಸಿಗುತ್ತೈತಿ ಜಗದಲ್ಲಿ ಕಾಣ, ಹಡೆದ ಕಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇನು. Superb, emotional performance, very nice.